ನಮಸ್ತೆ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಆಹೋರಾತ್ರನ ಸಿರಸ ಮನಸ ಉರಸ ವಚಸ ಜಾನುಭ್ಯಾಂ ಖರಾಭ್ಯಾಂ ಪದ್ಮ್ಯಾಂ ದೃಷ್ಟ್ಯಾಂ ಹೃದ್ಯಾಂ ಪ್ರಣವ ಅಷ್ಟಾಂಗ ಉಚ್ಯತೆ ಅಷ್ಟಾಂಗ ನಮಸ್ಕಾರಗಳು ಯಾಕೆ ಯಾಕೆ ಗೊತ್ತೆ ಅಹೋರಾತ್ರನ ಜೀವನ ಪರ್ಯಂತ ಒಬ್ಬಂಟಿಯಾಗಿ ವೃಕ್ಷಗಳ ರಕ್ಷಣೆ ಮಾಡಿಕೊಂಡು ಬಂದ ಕೈಲಾದಷ್ಟು ಓದಲ್ಲೆಲ್ಲ ಸಿಕ್ಕದಷ್ಟು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಮೂರ್ಖನ ಮಾತುಗಳು ಪುಸ್ತಕ ಆದ್ಮೇಲೆ ವೃಕ್ಷರಕ್ಷಾ ಅಂತ ಒಂದು ಹೆಸರಿಟ್ಕೊಂಡು ಒಬ್ಬನೇ ಮಾಡ್ತಾ ಬಂದ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕರ್ನಾಟಕದ ಯುವಕರು ನಾನು ನಾವು ಇರ್ತೀವಿ ನಿಮ್ಮ ಜೊತೆ ಆಹೋರಾತ್ರ ಅಂತ ವೃಕ್ಷಗಳ ರಕ್ಷಣೆಗೆ ಎದೆ ಎತ್ತಿ ನಿಂತರು ಟೊಂಕ ಕಟ್ಟಿ ನಿಂತರು ಬೈಸ್ಕೊಂಡ್ವಿ ಕೆಲವಾರು ಕಡೆ ಕೈ ಎತ್ತಿಸ್ಕೊಂಡ್ವಿ ತುಂಬ ತುಂಬ ಕೆಟ್ಟ ಕೆಟ್ಟ ಮಾತನ್ನು ಸಹಿಸ್ಕೊಂಡ್ವಿ ರಾಜಾರೋಷವಾಗಿ ಹುಲಿಯಂತೆ ಗರ್ಜಿಸಿ ಅವರವರ ಅಂಗಡಿಗಳ ಮುಂದೆ ಮನೆಗಳ ಮುಂದೆ ವೃಕ್ಷಗಳನ್ನು ರಕ್ಷಣೆ ಮಾಡಿದ್ವಿ ವೃಕ್ಷ ರಕ್ಷಣೆಗಾಗಿ ಎಲ್ಲದಕ್ಕೂ ಸಿದ್ಧ ಆದ್ವಿ ಕಾನೂನನ್ನು ಮೀರಲಿಲ್ಲ ಕಾನೂನಿಗೆ ಅಂಜಲಿಲ್ಲ ಜನರ ಹೆದರಿಕೆಗೆ ಹೆದರಲಿಲ್ಲ ಧೈರ್ಯ ಕಲ್ತ್ಕೊಂಡ್ವಿ ಹುಡುಗರೆಲ್ಲ ಧೈರ್ಯ ಕಲ್ತ್ಕೊಂಡ್ರು ಭಯವೇಕೆ ಭಯವೇಕೆ ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಅನ್ನುವ ವಾಕ್ಯವನ್ನ ನಮ್ಮದಾಗಿಸಿಕೊಂಡ್ವಿ ಹುಡುಗರೆಲ್ಲ ಯಾರೂ ಅಂಜಲಿಲ್ಲ ದೊಡ್ಡ ದೊಡ್ಡ ಐಶ್ವರ್ಯವಂತರನ್ನು ಬಿಡ್ಲಿಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳನ್ನೂ ಬಿಡ್ಲಿಲ್ಲ ಅವರವರ ತಪ್ಪನ್ನ ಅವರಿಗೆ ನೇರವಾಗಿ ಹೇಳುವ ಹೊಣೆ ಹೊತ್ವಿ ಅಷ್ಟರಲ್ಲಿ ನಾವು ಮಾಡಿದ ವೃಕ್ಷ ರಕ್ಷಾ ತೃಣ ಮಾತ್ರ ಎಂದು ಗೊತ್ತಾಯಿತು ಆದರೂ ನಾವು ಎಷ್ಟು ದೊಡ್ಡ ಬೃಹನ್ ಬೆಂಗಳೂರು ಬೃಹತ್ ಕರ್ನಾಟಕದಲ್ಲಿ ನಾವು ಮಾಡಿದ ವೃಕ್ಷರಕ್ಷ ಎಲ್ಲಷ್ಟೇ ಆಯಿತು ಊರು ಊರಲ್ಲೂ ವೃಕ್ಷರಕ್ಷಕ ಹುಡುಗರು ಪ್ರತಿ ಭಾನುವಾರ ಒಂದು ಗಂಟೆ ಕೊಟ್ಟು ಕಾಪಾಡಕ್ಕೆ ಶುರು ಮಾಡಿದ್ರು ಅದರಲ್ಲಿ ದಾವಣಗೆರೆಯ ವೃಕ್ಷರಕ್ಷಕರು ಎತ್ತಿದ ಕೈಯಾಗಿ ಯಾವ ಸಂತೋಷನ ಗ್ರೂಪು ಭಗತ್ತು ಕುಬೇರ ಮುಂತಾದ ಎಲ್ಲರೂ ತುಂಬಾ ತುಂಬಾ ಪ್ರೀತಿಯಿಂದ ಪ್ರವೀಣ ಎಲ್ಲರೂ ವೃಕ್ಷರಕ್ಷಣವನ್ನು ನಮಗೇ ನಾಚಿಕೆಯಾಗುವಂತೆ ತಪ್ಪದೆ ಒಂದು ವಾರವೂ ಬಿಡದೆ ಮಾಡಿದ್ರು ಇದು ನಾವು ಯಾವತ್ತೂ ಸರ್ಕಾರದ ಮೇಲೆ ಆಸೆ ಬಿಟ್ಟುಬಿಟ್ಟಿದ್ವಿ ಸರ್ಕಾರ ಮಾಡತ್ತೆ ಅನ್ನೋ ಹಂಬಲ ಸತ್ತು ಹೋಗಿತ್ತು ನಾವೇ ನಮ್ಮ ದೇಶ ಕಾಪಾಡ್ಕೋಬೇಕು ಅನ್ನೋದು ಬಂತು ಅಷ್ಟರಲ್ಲಿ ಕೊರೋನಾ ಬಂತು ಕೊರೋನಾ ಬಂದಿದ್ದು ಮಾಸ್ಕ್ ಹಾಕಲಿಲ್ಲ ಅಂತಲ್ಲ ಕೊರೋನಾ ಬಂದಿದ್ದಕ್ಕೆ ನಾವು ಮಾಸ್ಕ್ ಹಾಕಿದ್ದು ಕೊರೋನಾ ಬಂದಿದ್ದು ಮರಗಳ ರಕ್ಷಣೆ ಇಲ್ಲದೆ ಬಂದಿದ್ದು ಒಂದೊಂದು ಮರ ದಿನಕ್ಕೆ ಒಂದು ನಾಲ್ಕು ಕೋಟಿ ರೂಪಾಯಿ ಉಸಿರಾಟ ಕೊಡತ್ತೆ ಪ್ರಾಣವಾಯು ಕೊಡತ್ತೆ ಆಕ್ಸಿಜನ್ ಕೊಡತ್ತೆ ಅನ್ನುವುದು ತಿಳಿದಿದ್ದು ಮರಗಳ ಮಾರಣ ಹೋಮ ನಡೀತಿತ್ತು ಸರ್ಕಾರದ ಕಡೆಯಿಂದಲೇ ಬರ್ತಿತ್ತು ರಸ್ತೆ ಬದಿಯ ಮರಗಳನ್ನು ಗರಗಸದಿಂದ ಕಸ 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 ಕಡಿದುಕೊಂಡು ಹೋದ್ರು ಬಿಸಿಲ ರಸ್ತೆಯಲ್ಲಿ ಬಸ್ಸುಗಳಲ್ಲಿ ಇದ್ರೆ ಮಾತ್ರ ಬದುಕಲು ಸಾಧ್ಯವಾಗುವಷ್ಟು ಸಮಯ ನಡೆದು ಹೋಗಲು ಯಾರಿಗೂ ಸಾಧ್ಯವಿಲ್ಲ ಬಿಸಿಲದಗೆ ಇದ್ದ ಮರಗಳು ಮತ್ತೆ ಮರ ಹಾಕಬೇಕು ಅಂದರೆ ಮತ್ತೆ ಮೂವತ್ತರಿಂದ ನೂರು ವರ್ಷ ಬೇಕು ನೂರಾರು ವರ್ಷದ ಮರಗಳನ್ನು ಕೊಂದ್ರು ನಿನ್ನೆ ಒಂದು ಮರ ಕೊಂದಿದ್ದಕ್ಕೆ ಸುಮಾರೊಂದು ಇಪ್ಪತ್ತು ಪಕ್ಷಿ ಅನಾಥವಾಯಿತು ಇನ್ನು ಹತ್ತು ಸಾವಿರಾರು ಮರ ಮೂರು ಸಾವಿರ ಮರ ಭದ್ರಾವತಿ ರಸ್ತೆಯಲ್ಲಿ ಕಡದ ಎಷ್ಟು ಪಕ್ಷಿಗಳು ಅನಾಥವಾಗುತ್ತೆ ಪಕ್ಷಿಗಳಿಲ್ಲದೆ ಪರಾಗ ಸ್ಪರ್ಶ ಹೀಗೆಲ್ಲ ಆಯಿತು ಕಾಕತಾಳಿಗೆವೋ ಅನುಸಂಧಾನವೋ ಗೊತ್ತಿಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಬದಲಾದ ನಂತರ ನಮ್ಮ ಅಭಿಯಾನಗಳಿಗೆ ದೇವರು ಸ್ಪಂದಿಸಿದರು ಸ್ಪಂದಿಸಿದ್ರು ಮುಕ್ತ ಆಂದೋಲನ ಮಾಡಿದ್ವಿ ಮನೆಯ ಹೆಣ್ಣು ಮಕ್ಕಳಿಗೆ ಮಾನಸಿಕ ಅತ್ಯಾಚಾರ ಮಾಡಲು ಇಳಿದ್ರು ಕಿಚ್ಚ ಸುದೀಪನ ಅಭಿಮಾನಿಗಳು ಅವನು ಸುದೀಪ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ತರ ಓಡ್ದ ಓಕೆ ಅವನಿಗೆ ಗೊತ್ತಿಲ್ಲ ಇರ್ಬೋದು ಅವನು ಏನ ಅವನಿಗೆ ಇದೆಲ್ಲ ಗೊತ್ತಿಲ್ಲದೆ ಇರಬಹುದು ಅಂತ ಅನ್ಕೊಂಡು ಸುಮ್ಮನಾದ್ವಿ ಆದರೆ ಅವನ ದಿನನಿತ್ಯದ ಬಾಡಿಗಾರ್ಡ್ತರ ಅವನ ಜೊತೆ ಓಡಾಡೋನೆ ನಮ್ಮ ಮನೆಗೆ ಹೆಣ್ಣು ಮಕ್ಕಳಿರೋ ಮನೆಗೆ ದಾಳಿ ಎಬ್ಬಿಸಿದ ಲಾ ಅಂಡ್ ಆರ್ಡರ್ ಆ ಹಳೆ ಸಿಎಂ ಇದ್ದ ಸಮಯದಲ್ಲಿ ಹಿಡಿತದಲ್ಲಿರಲಿಲ್ಲ ಧರಣಿಗೆ ಕುಳಿತುಕೊಂಡ ಮೇಲೆ ಎಫ್ಐಆರ್ ಆಯಿತು ಬಹುಶಃ ಈ ಹೊಸ ಸಿಎಂ ಇದ್ದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ ಯಾಕಂದ್ರೆ ಈಗ ಆಗ್ತಾ ಇರೋ ಬದಲಾವಣೆಗಳು ನೋಡಿದ್ರೆ ತುಂಬಾ ಗೌರವಾನ್ವಿತವಾಗ್ತಾ ಇದೆ ಬಿಬಿಎಂಪಿ ವೃಕ್ಷ ರಕ್ಷಣೆಗೆ ಕೇಬಲ್ನಿಂದ ಹಿಡಿದು ಎಲ್ಲರಿಗೂ ಏಳು ದಿನ ಗಡುವು ಕೊಟ್ಟಿದೆ ಪಾಂಪ್ಲೆಟ್ ಹಾಕುವವರಿಗೆ ಶಿಕ್ಷೆಗಳನ್ನು ನಿಯಮಿಸಿದೆ ಇದು ತುಂಬಾ ದೊಡ್ಡ ಬದಲಾವಣೆ ಕರ್ನಾಟಕ ಭೂತಾನ್ ಆಗೋದರಲ್ಲಿ ಯಾವ ಸಂಶಯವೂ ಇಲ್ಲ ಮುಂದಿನ ಆಲೆ ಕರೋನಾ ಬರೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಬಹುದು ಯಾಕಂದ್ರೆ ಮರಗಳು ಇದ್ದಲ್ಲಿ ಕರೋನಾ ಬರೋದಿಲ್ಲ ಅದಕ್ಕೆ ಭೂತಾನೇ ಸಾಕ್ಷಿ ಅದಕ್ಕೋಸ್ಕರ ಓಡಾಡಿದ್ವಿ ತುಂಬಾ ಖುಷಿಯಾಗ್ತದೆ ಈ ನಿರ್ಧಾರ ಆದರೆ ನಮ್ಮ ಕರ್ನಾಟಕದ ಎಲ್ಲ ವೃಕ್ಷ ರಕ್ಷಕರಲ್ಲಿ ಅಹೋರಾತ್ರನ ಮನವಿ ನಿಮ್ಮ 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 ಜಿಲ್ಲೆಗಳಲ್ಲಿ ಮಹಾನಗರ ಪಾಲಿಕೆ ನಿಮ್ಮ ನಿಮ್ಮ ತಾಲ್ಲೂಕುಗಳಲ್ಲಿ ನಿಮ್ಮ ಪಟ್ಟಣ ಪಾಲಿಕೆ ಜಿಲ್ಲಾ ಪಂಚಾಯತ್ ಎಲ್ಲ ಕಡೆ ಹೋಗಿ ಬಿಬಿಎಂಪಿಯ ಈ ನಿಯಮಾವಳಿಯನ್ನು ತೋರಿಸಿ ನಮ್ಮೂರಲ್ಲೂ ಇದನ್ನು ಜಾರಿಗೊಳಿಸಿ ಅಂತ ನೀವು ಹೇಳಬೇಕಾಗತ್ತೆ ಇನ್ನು ಮುಂದೆ ನೀವು ವೃಕ್ಷ ರಕ್ಷಣೆಗೆ ಸಮಯ ಕೊಡುವ ಬದಲು ಬೇರೆ ದೇಶಭಕ್ತಿಯ ಆಕ್ಟಿವಿಟೀಸ್ಗೆ ವಾರಕ್ಕೊಂದು ಗಂಟೆ ಕೊಡೋಣ ಇನ್ನು ಮುಂದೆ ವೃಕ್ಷ ರಕ್ಷಣೆಯ ವಿಚಾರದಲ್ಲಿ ಸರ್ಕಾರ ತನ್ನ ಹೆಗಲೇರಿಸಿಕೊಂಡಿದೆ ಈ ಕೆಲಸ ಸರ್ಕಾರದ ವತಿಯಿಂದಲೇ ತಪ್ಪು ಮಾಡಿದವರ ಕೈಯಲ್ಲೇ ತಪ್ಪನ ತಿದ್ದಿ ನಡೆಯುವ ಹಾಗೆ ಮಾಡೋಣ ನಿಮ್ಮ ನಿಮ್ಮ ನಗರ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲ ಕಡೆ ಹೋಗಿ ಈ ನಿಯಮವನ್ನು ಲಾಗು ಮಾಡಿ ಇನ್ನು ಬೆಂಗಳೂರಿನಲ್ಲಿರುವವರು ಬಿಬಿಎಂಪಿ ಮಾಡಿದ ಈ ನಿಯಮಕ್ಕೆ ನೀವು ಬದ್ಧರಾಗಿ ಅವರಿಗೆ ಸಂಪೂರ್ಣ ಹೆಗಲು ಕೊಟ್ಟೋಣ ನಾವು ಇದ್ದಲ್ಲಿಂದಲೇ ಇಂಥ ಮರ ಇಂಥ ಕಡೆ ತೊಂದರೆಯಲ್ಲಿದೆ ನೀವು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಳಿ ಆಕ್ಷನ್ ತಗೊಂಡು ನಮಗೆ ಅದರ ರಿಪೋರ್ಟ್ ಕಳಿಸಿ ಅಂತ ಹೇಳೋಣ ಈ ಎಲೆಕ್ಟ್ರಾನಿಕ್ ಯುಂಗ ಇದನ್ನು ಹೇಳೋದಕ್ಕೆ ಈ ಲೈವ್ ಬಂದಿದ್ದು ಹಾಗಾಗಿ ಎಂಪಿಗೆ ಸಿರಸ ಉರಸ ಮನಸ ವಚಸ ಅಭಿನಂದನೆಯನ್ನ ಸೂಚಿಸುತ್ತಿದ್ದಾನೆ ಅಹೋರಾತ್ರ ತುಂಬಾ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ ಇದು ಅಹೋರಾತ್ರ ಯಾವತ್ತು ನಮ್ಮ ಕಿತ್ತಡಿ ನಿಯಮಗಳು ಹೀಗಿದೆ ಇವತ್ತು ಹೇಳ್ತಾ ಇದ್ದೀನಿ ಯಾವ ಯಶಸ್ಸನ್ನು ಸಂಭ್ರಮಿಸುವ ಹಾಗಿಲ್ಲ ನಮ್ಮದು ಅಂತ ಹೇಳಿಕೊಳ್ಳುವ ಹಾಗಿಲ್ಲ ಯಾವ ಯಶಸ್ಸನ್ನು ಯಾರು ಬಂದು ನಮ್ಮದು ಅಂತ ಹೇಳ್ಕೊಂಡ್ರು ಹಿಂದೆ ಕೈಕಟ್ಟಿ ನಿಂತು ನಗುನಗತ ಸಂತೋಷ ಪಡುವುದು ನಮ್ಮ ಗುಣ ಪರಿಸರ ಹೇಗೆ ವ್ಯಕ್ತಪಡಿಸುವುದಿಲ್ಲವೋ ಪರಿಸರ ಹೂವು ಹಣ್ಣುಗಳಿಂದ ವ್ಯಕ್ತಪಡಿಸುತ್ತೆ ನಾವು ಕೂಡ ಅದೇ ರೀತಿ ನಗುನಗುತ ವ್ಯಕ್ತಪಡಿಸ್ತೀವಿ ಮುಂದಿನ ಹೋರಾಟ ಯಾವುದು ಅಂತ ನೋಡ್ತೀವಿ ವಿನಃ ಈ ಹೋರಾಟ ಗೆದ್ವಿ ಅನ್ನೋ ಸಂತೋಷ ಪಟ್ಟಾಗ ನಾವು ಕಿತ್ತಡಿಗಳೇ ಅಲ್ಲ ಇದು ನಮ್ಮ ಗೆಲುವು ಅಲ್ಲ ಇದು ಯಾವತ್ತೋ ಆಗಬೇಕಾಗಿತ್ತು ಇವತ್ತು ಆಗ್ತಾ ಇದೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಆಕ್ಟ್ ಅಂತ ಇಟ್ಕೊಳ್ಳಿ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಆಗಿರ್ಬೋದು ಆದರೆ ಇವಾಗ ಲಾಗು ಮಾಡ್ತಾ ಇದ್ದೀವಿ ಎಚ್ಚರವಾಗ್ತಾ ಇದ್ದೀವಿ ಇನ್ನೂ ಅನೇಕ ಹಿಂಗೆ ನಿದ್ರಾವಸ್ಥೆಯಲ್ಲಿದೆ ಅನೇಕ ನಿಯಮಗಳು ಇದನ್ನ ಮಾಡಿ ಹೀಗೆ ಅನೇಕ ತಪ್ಪುಗಳು ಕಾಣ್ತಾ ಇದೆ ನೀವೆಲ್ಲ ಎಚ್ಚರಾಗಿ ಯುವಕರೇ ಭಯ ಬೀಳೋದು ಬಿಟ್ಬಿಡಿ ಅಹೋರಾತ್ರನಿಗೆ ಯಾವುದೇ ಒಂದು ಮೆಂಬರ್ಶಿಪ್ ಇಲ್ಲ ಇವನು ಸಂಘ ಸಂಸ್ಥೆಗಳಿಲ್ಲ ಅಭಿಮಾನಿ ಸಂಘಗಳಿಲ್ಲ ನೀವು ಇದಕ್ಕೆ ಸೇರುವುದಂದ್ರೆ ನೀವು ಅಹೋರಾತ್ರನಂತಾಗಬೇಕು ಭಯ ಬಿಡಬೇಕು ಬಂದದನ್ನ ಸ್ವೀಕರಿಸಬೇಕು ಬಯಬೇಕೆ ಬಯಬೇಕೆ ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಅಂತ ಓಡಾಡ್ತಾ ಇರಬೇಕಷ್ಟೇ ನೀವೇನು ಬೀದಿಗೆ ಇಳಿದು ಜಗಳ ಆಡಿ ಅಂತ ಹೇಳ್ತಿಲ್ಲ ನಿಮ್ಮ ವಾಕ್ ಸ್ವಾತಂತ್ರ್ಯವನ್ನು ಬಳಸಿ ನಿಮ್ಮ ಬರೆಯುವ ಸ್ವಾತಂತ್ರ್ಯವನ್ನು ಬಳಸಿ ಬಳಸಿ ನಮಗೆ ಇದು ಇಡಿಸ್ತಾ ಇಲ್ಲ ಈ ತಪ್ಪು ನಮಗೆ ಸಹಿಸಕ್ಕಾಗ್ತಾ ಇಲ್ಲ ಅಂತ ನೀವು ವ್ಯಕ್ತಪಡಿಸಿ ಸಮಾಜ ಹೀಗಿರಬೇಕು ಹೀಗಿರಬಾರ್ದಾಗಿತ್ತು ಅಂತ ನಿಮ್ಮ ಮಾತುಗಳನ್ನು ಹೇಳಿ ಇವತ್ತು ನಮ್ಮ ಈಗಿನ ಸರ್ಕಾರದ ಒಬ್ಬ ಜವಾಬ್ದಾರಿಯುತವಾದ ವ್ಯಕ್ತಿ ಸಿ ಟಿ ರವಿ ಟಿವಿ ನೈನ್ ನ್ಯೂಸ್ ಅಲ್ಲಿ ಈ ಫೇಸ್ಬುಕ್ ನ್ಯೂಸ್ ಅಲ್ಲಿ ಒಂದು ಸಂದೇಶ ಓದಿ ತುಂಬಾ ಬೇಸರವಾಯಿತು ಹೇಳ್ತಾನೆ ಇವತ್ತು ಬೆಲೆ ಏರಿಕೆಗೆ ಕಾರಣ ಹಿಂದಿನ ಸರ್ಕಾರದ ಸಾಲಗಳು ಅಂತ ಮೊದಲು ಗೊತ್ತಿರಲಿಲ್ವಾ ನಿಮಗೆ ಸಾಲ ಇರೋದು ಸಾಲ ಇದ್ದಿದ್ರೆ ನೀ ಯಾಕೆ ಬರಬೇಕಾಯ್ತು ಸಾಲ ತೀರಿಸಲು ಬಂದೆ ಅಂತ ಹೇಳಿ ಓಟು ಪಡಿಬೇಕಾಯಿತು ಜನಗಳಿಗೆ ಒಳಿತು ಮಾಡುತ್ತೇನೆ ಅಂತ ಬಂದು ಅವರ ಸಾಲ ನೀ ತೀರಿಸೋದು ನಿನ್ನ ಸಾಲ ಅವ್ರು ತೀರಿಸೋದು ನೀವಿಬ್ರು ಒಬ್ಬರಿಗೆ ಒಬ್ಬರು ಬೆರಳು ತೋರಿಸ್ಕೊಳ್ಳೋದು ನಿಮ್ಮ ಕಡೆ ಮೂರು ಮೂರು ಬೆರಳು ತೋರಿಸ್ಕೊಳ್ಳೋದು ಮಧ್ಯದಲ್ಲಿ ನಮ್ಮೆಲ್ಲರ ಕೊರಳಿಗೆ ಉರುಳು ಹಾಕೋದಾ ಯಾವ ನ್ಯಾಯ ಸಿಟಿ ರವಿ ಇದು ಇದು ಯಾವ ರೀತಿ ನ್ಯಾಯ ನೀನ್ ಮಾತಾಡಿರೋದು ಯಾವ ರೀತಿನಪ್ಪ ಇದು ನ್ಯಾಯ ಹೇಳಪ್ಪ ನೀನು ಕಾಂಗ್ರೆಸ್ ಅವ್ರು ಮಾಡಿರೋ ಸಾಲ ತೀರಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲಪ್ಪ ಅದಕ್ಕೋಸ್ಕರ ನಾವು ಯಾಕೆ ಬೆಲೆ ತತ್ತಬೇಕೋ ಅವರು ಸರಿ ಇಲ್ಲ ಅಂತ ನಿಮ್ಗೆ ಓಟ್ ಹಾಕಿದ್ದಲ್ವಾ ನೀವು ಅವ್ರ ಸಾಲ ತೀರಿಸದ ಅವ್ರು ನಿಮ್ ಸಾಲ ತೀರಿಸೋದಾ ಎಲ್ಲಿ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ನಿಮ್ಮ ಮನೆದೇವರ ಮೇಲೆ ಆಣೆ ಇಟ್ಬಿಟ್ಟು ನನ್ನ ನನ್ನ ಸರ್ಕಾರ ಭ್ರಷ್ಟಾಚಾರ ಮಾಡೇ ಇಲ್ಲ ಅಂತ ಹೇಳಿಬಿಡು ನೋಡೋಣ ಜನಗಳ ಮೇಲ ಹೀಗಿದ್ರೆ ಯಾಕೆ ಬರಬೇಕಾಯ್ತು ಯಾವ ಪುರುಷಾರ್ಥಕ್ಕೆ ನಿಮ್ ನೀವು ನಿಮ್ ಮಾಡ್ಕೊಂಡು ನಿಂಗೆ ಅಷ್ಟು ಅಧಿಕಾರದ ಪವರ್ ಇದ್ರೆ ಸಾಲ ಮಾಡಿದವ್ರನ್ನ ಕಾಲರ್ ಹಿಡ್ದು ಎಳೆದು ಯಾಕೋ ಸಾಲ ಮಾಡಿದೆ ಅಕೌಂಟ್ ಕೊಡು ನೀವು ಮಾಡಿರೋ ಭ್ರಷ್ಟಾಚಾರನೆಲ್ಲ ತೆಗಿತಾ ಇದೀವಿ ಅಂತ ಹೇಳಿ ಎಲ್ಲರನ್ನ ಕೋರ್ಟ್ ಮೆಟ್ ಹತ್ಸಿ ಅದನ್ನೆಲ್ಲ ವಸೂಲಿ ಮಾಡಿ ಸರ್ಕಾರಕ್ಕೆ ಬೊಕ್ಕಸ ತುಂಬಿಕೊಳ್ಳೋದು ಬಿಟ್ಬಿಟ್ಟು ಅವ್ರ ಸಾಲ ನಾನು ತೀರಿಸ್ತಾ ಇದೀನಿ ನಿಮ್ ಸಾಲ ಅವ್ರು ತೀರಿಸೋದು ಅವ್ರ ಸಾಲ ಇನ್ನೊಬ್ಬ ತೀರಿಸೋದು ನಾವೇನೋ ನಾವೇನ ಇಲ್ಲಿ ತಮಾಷೆಗಳಾಗೋಗಿದ್ಯಾ ನಮ್ಮನೇನು ಕುರಿಗಳು ಅನ್ಕೊಂಡಿದೀರಾ ನೀವು ನಿಸಾರ್ ಅಹ್ಮದ್ ಅವರು ಹೇಳಿದಂಗೆ ಕುರಿಗಳು ಸಾರ್ ನಾವು ಕುರಿಗಳು ಅಂತ ಇದು ನ್ಯಾಯನಾ ಹೇಳಿ ಕಡೆ ನಿಮ್ಮ ಹೊಸ ಸಿಎಂ ಮಾಡ್ತಾ ಇರೋ ಕೆಲಸಗಳು ನಮ್ಗೆ ಇಷ್ಟವಾಗ್ತಾ ಇದೆ ನೀವೆಲ್ಲ ಇನ್ನು ಹಳೆ ಚಾಳಿ ಇದು ನಮ್ಗೆ ಇಷ್ಟ ಆಗ್ತಾ ಇಲ್ಲ ಈ ಸ್ಟೇಟ್ಮೆಂಟ್ ಅಸಹ್ಯವಾಗ್ತಾ ಇದೆ ಈ ಸ್ಟೇಟ್ಮೆಂಟ್ ಅವನು ಯಾವನ ಮಾಡಿರೋ ಸಾಲನ ನೀವು ತೀರಿಸ್ಬಿಟ್ಟು ನನ್ಗ್ಯಾಕೆ ಹೊಟ್ಟೆ ಹೊರಿಸ್ತಾ ಇದ್ರಿ ಇದು ನನ್ ದೇಶ ಇಲ್ಲಿ ಹೊಟ್ಟೆಗೆ ಇಲ್ದೇ ಇದ್ರೆ ಸಾಲ ತೀರಿಸ್ಕೊಂಡು ಕೂತಿದ್ಯಾ ಅದಕ್ಕೋಸ್ಕರ ಪದವಿ ಇಲ್ಲಿರೋದ ಸಾಲ ಮಾಡ್ದವ ತೀರ್ಸ ಕೇಳಿ ಏ ಯಾಕೋ ಸಾಲ ಮಾಡಿದೆ ಅಂತ ಸ್ಟೇಟ್ಮೆಂಟ್ ಕೊಡಕ್ ಮೊದ್ಲು ಜವಾಬ್ದಾರಿಯುತವಾಗಿರ್ಬೇಕು ಇನ್ನು ಸಿಎಂಗೆ ಗೇಮ್ ಆಗಿಬಿಟ್ರಿ ನಮ್ ಗತಿ ಏನು ಅವರು ಸಾಲ ತೀರಿಸ್ಕೊಂಡು ಕೂತ್ಕೊಳಕಾ ಇಲ್ಲೇ ಸಾಲ ಮಾಡಿದ್ ಯಾಕೆ ಅಂತ ಕಾಲ ನಡೆದ ಹೇಳಿರಿ ಅವ್ರನ್ನ ಬೆಲೆ ಏರಿಕೆ ವಿರುದ್ಧ ರೈತರ ಶೋಷಣೆಯ ವಿರುದ್ದ ಎಷ್ಟ್ರಿ ಒಂದಲ್ಲ ಸಾವಿರ 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 ಸರಮಾಲೆಯ ಸುರಿಮಳೆ ನಮ್ಮ ನಮ್ಮೆದುರಿಗಿದೆ ಯಾವುದಕ್ಕೆ ಹೋರಾಡ್ತೀರಿ ಒಂದು ಕಡೆ ಗರ್ಭರಕ್ಷ ಅಮೆರಿಕಾದಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಸಹಜ ಹೆರಿಗೆ ಆದರೆ ಇಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಸಿಜೇರಿಯನ್ನು ಮನುಷ್ಯನ ಹುಟ್ಟಿನಿಂದ ಮನುಷ್ಯನ ಗಾಯದವರೆಗೂ ಮನುಷ್ಯನ ವರೆಗೂ ಎಲ್ಲ ಕಡೆ ವೈದ್ಯಕೀಯದ ಒಂದು ಭ್ರಷ್ಟಾಚಾರ ದೇವಸ್ಥಾನಗಳಲ್ಲಿ ಭ್ರಷ್ಟಾಚಾರ ದೇವರೊಡಗೆ ಎಲ್ಲರೂ ಕೈ ಇಟ್ಕೊಂಡು ಹೇಳಿ ನಾವು ತಿರುಪತಿಗೆ ಹೋದರೆ ನಮಗೆ ದರ್ಶನ ಆಯಿತು ಅಂತ ಈ ನಡುವೆ ದರ್ಶನ ಮಾಡದೆ ಬರೋದೇ ಒಂದು ಪದ್ಧತಿ ಆಗೋಗಿದೆ ಯಾಕಂದ್ರೆ ಎಂ ಪಿ ಲೆಟರ್ ಬೇಕು ಎಂ ಎಲ್ ಎ ಲೆಟರ್ ಬೇಕು ಇಲ್ಲ ಅಂದ್ರೆ ಯಾರಾದ್ರೂ ದೊಡ್ಡ ದೊಡ್ಡವ್ರ ರೆಕಮೆಂಡೇಶನ್ ಬೇಕು ಟಿಕೆಟ್ ಬೇಕು ದೇವರನ್ನು ನಿಮ್ಮ ಅಪ್ಪನ ಗಂಟು ಮಾಡಿಕೊಂಡಿದ್ರೆ ಅದಕ್ಕೆ ಕೈಲಾಸ್ ಪರ್ವತ ನಮ್ಮ ದೇಶನ್ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದು ಯಾಕಂದ್ರೆ ಕೈಲಾಸ್ ಪರ್ವತದ ಮೇಲೆಲ್ಲ ನೀವು ಎಂ ಪಿ ಎಂ ಎಲ್ ಎಗಳು ಮನೆಗಳು ಮಾಡಿಟ್ಕೊಂಡಿರೋರು ಇವಾಗ ಹೋಗಿ ನೋಡಿ ನಿಮಗೆ ನಾಚಿಕೆ ಆಗ್ಬಿಡುತ್ತೆ ಜೀಪ್ ಕೂಡ ಹೋಗೋಕೆ ಬಿಡಲ್ಲ ಅವರು ಅಷ್ಟು ಶುದ್ಧವಾಗಿ ಪ್ರಕೃತಿಯನ್ನು ಕಾಪಾಡಿದ್ದಾರೆ ದೇವರು ಅವಾಗ ಅನ್ನಿಸ್ತಾ ಅಹೋರಾತ್ರನಿಗೆ ಯಾಕಪ್ಪ ನೀನು ನಮ್ಮ ದೇಶ ಬಿಟ್ಟು ಹೋದೆ ಅಂತ ಹೇಳಿದ ಅಹೋರಾತ್ರನಿಗೆ ದೇವರು ನಗ್ನಗುತಾ ಉತ್ತರ ಕೊಟ್ಟರು ಅರ್ಥ ಮಾಡ್ಕೊಳ್ಳೋ ತಿರುಪತಿಲಾಗಿರೋ ಗತಿ ನಿಮ್ಗಾಗತ್ತೆ ಬರೀ ಎಂ ಎಲ್ ಎಂ ಪಿಗಳು ಬಂದು ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ನೀವು ಯಾರು ಬರಕ್ಕೂ ಬಿಡೋದಿಲ್ಲ ಈ ಲೆವೆಲ್ ದೇವರುಗಳಿಂದ ಹಿಡಿದು ಕಸ ಪರ್ಕೆ ಹಿಡಿದವ್ ಬಿಬಿಎಂಪಿ ಕಸ ಗುಡಿಸೋರು ಕೂಡ ಪಾಲಿಟಿಕ್ಸ್ ಆಗೋಗಿದೆ ಆ ಲೆವೆಲ್ಗೆ ಯಾರಿಗೆ ಕೆಲಸ ಕೊಡಬೇಕು ಕಸ ಗುಡ್ಸಕ್ ಬರದೇ ಇರೋರಿಗೆಲ್ಲ ಕೆಲಸ ಕಸ ಗುಡಿಸೋಕ್ ಬರೋರೆಲ್ಲ ಮೂಲೆ ಕೂತಿದ್ದಾರೆ ಮೆಡಿಸಿನ್ಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲದೆ ಇರೋರೆಲ್ಲ ಮೆಡಿಕಲ್ ಮಿನಿಸ್ಟರ್ ಫಾರೆಸ್ಟ್ ಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲದೆ ಇರೋರೆಲ್ಲ ಫಾರೆಸ್ಟ್ ಏನು ರೀ ಇದು ಓಕೆ ವಿದ್ಯೆ ಇಲ್ಲದಿದ್ರೆ ಹೋಯ್ತು ಎಬ್ಬೆಟ್ಟಾದರೂ ಪರವಾಗಿಲ್ಲ ಸಂವೇದನೆ ಇರಬೇಕು ಸಂವೇದನೆ ಇಲ್ಲದ ಮೇಲೆ ಇದೇ ನಿಯಮ ದೇವರಣೆಗೂ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹತ್ತರಲ್ಲೋ ಅಥವಾ ಎರಡು ಸಾವಿರ ಮೊದಲಿಂದಾನೇ ಇದ್ದಿದ್ದರೆ ಅಧಿನಿಯಮ ವೃಕ್ಷಗಳ ಬಗ್ಗೆ ಕೇಬಲ್ ಬಂದಾಗಲೂ ಇದ್ದಿದ್ದಿದ್ರೆ ನಮ್ಮ ಬೆಂಗಳೂರಿಗಂತೂ ಕರೋನಾ ಬರ್ತಾ ಇರಲಿಲ್ಲ ಸಾವುಗಳ ಹೆಣಗಳ ಸರಮಾಲೆ ಬೇಕಿತ್ತ ನಿಮಗೆ ಬುದ್ಧಿ ಕಲಿಯಲು ಆದರೂ ಎಲ್ಲೋ ಕಾರ್ನರ್ ಅಲ್ಲಿ ಒಂದು ಧ್ವನಿ ಕೇಳ್ತಾ ಇದೆ ಆಗ್ತಾ ಇರೋ ಬದಲಾವಣೆಗಳನ್ನ ನೋಡಿ ಅಟ್ಲೀಸ್ಟ್ ಈ ಸಿ ಎಂ ಆದರೂ ಮನುಷ್ಯರ ಬೇಸಿಕ್ ನೀಡ್ಸ್ಗೆ ಸ್ಪಂದಿಸ್ತಾ ಇರೋದು ನೋಡಿದ್ರೆ ನಿಮ್ಮಂತಹ ಬಾಲಂಗೋಚಿಗಳು ಸಿಟಿ ರವಿ ನಿನ್ನ ಮಾತು ತಗೋಪ್ಪ ನಿನ್ನ ಇದು ಒಳ್ಳೆ ನಡೆಗೂ ಅಡ್ಡವಾಗಿದೆ ಈ ಮಾತು ನಮಗಿಷ್ಟ ಇಲ್ಲ ಯಾರಿಗೋ ಸಾಲ ತೀರಿಸೋದಕ್ಕೆ ನಮಗೆ ರೇಟ್ ಜಾಸ್ತಿ ಮಾಡ್ತೀರಾ ಬದುಕೋದಿಂಗೆ ಕರೋನಾ ಒಂದು ಕಡೆ ಇನ್ಕಮ್ ಇಲ್ಲ ಬದುಕೋದಿಂಗೋ ಹೋಗ್ಲಿ ಏನಪ್ಪಾ ಮಾಡ್ತಿದ್ದೆ ನೀನು ಓಕೆನಪ್ಪ ನೀನ್ ಸಾಲ ತೀರಿಸೋದ್ರಿಂದ ನಿನ್ಗೆ ರೇಟ್ ಜಾಸ್ತಿ ಆಗ್ತಿದೆ ಅವರಾತ್ರನ ಮೇಲೆ ಅಟ್ಯಾಕ್ ಆಯ್ತಲ್ಲ ಹಂಗೆ ಅಟ್ಯಾಕ್ಗಳು ಎಲ್ಲಾ ಕಡೆ ಆಗ್ತಾ ಇದೆ ಮನೆಗಳ ಮೇಲೆ ಲಾ ಅಂಡ್ ಆರ್ಡರ್ ಏನ್ ಮಾಡ್ತಿದೆಪ್ಪ ಅದಕ್ಕೂ ಹಣ ಬೇಕಾ ಧರಣಿ ಕೂತ್ಕೋಬೇಕಾಯ್ತಲ್ಲೋ ಎಫ್ಐಆರ್ ಆರ್ ಮಾಡಿಸೋದಕ್ಕೆ ಅಲ್ಪ ಸ್ವಲ್ಪ ಏನೋ ಚಿಕ್ಕ ಪುಟ್ಟ ಜ್ಞಾನ ಇರೋದ್ರಿಂದ ಅವ್ರ ಹತ್ರ ಧರಣಿ ಕೂತ್ಕೊಂಡ ಸತ್ರೂ ಪರವಾಗಿಲ್ಲ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಅಂತ ಬೇರೆ ಅವ್ರ ಗತಿ ಏನ ಅತ್ಯಾಚಾರವಾದ ಹುಡುಗಿ ನನ್ನ ಕೇಸೇ ಹಾಕಲ್ಲ ಅಂತ ಹೇಳಬೇಕು ಅಂದರೆ ಲಾ ಅಂಡ್ ಆರ್ಡರ್ ಬಗ್ಗೆ ಎಷ್ಟು ಬೇಸರ ಮೂಡಿಸಿದ್ರಿ ನೀವು ನನಗೆ ಅಧಿಕಾರಿಗಳ ಬಗ್ಗೆ ಬೇಜಾರಿಲ್ಲ ಅಧಿಕಾರಿಗಳ ಮೇಲೆ ನೀವು ಹಾಕ್ತಾ ಇರೋ ಪ್ರೆಷರ್ ಬಗ್ಗೆ ಬೇಜಾರಿದೆ ಯಾಕಂದ್ರೆ ಅಧಿಕಾರಿಗಳೆಲ್ಲ ಆಹೋರಾತ್ರನ ಪೇಜ್ ಫಾಲೋವರ್ಸ್ ಆಗಿದ್ರು ಎಷ್ಟೋ ಜನ ಏನು ಮಾಡೋಕ್ಕಾಗಲಿಲ್ಲ ಪ್ರೆಷರ್ ಹಂಗಿತ್ತು ಒಬ್ಬ ಏನು ಮಾಡೋಕ್ಕಾಗುತ್ತೆ ಅಜಾತಿಶತ್ರು ಅದು ನಮ್ ಲೈವಿ ಲಿವಿಂಗ್ ಎಕ್ಸಾಂಪಲ್ ನಾಳೆ ಆಹೋರಾತ್ರನೂ ಆದ್ರೆ ಏನ್ ಪ್ರಯೋಜನ ಹೇಳು ಹಿಂಗೆಲ್ಲಾರು ಕರಪ್ಷನ್ ಕರಪ್ಷನ್ ಬೇಸರ ಒಳ ಮನಸ್ಸುಗಳು ಬೇಸರ ದುಡ್ಡು ಮಾಡಬೇಕು ಏನ್ರಿ ದುಡ್ಡು ಆರೋಗ್ಯ ಕೊಂಡ್ಕೊಳ್ರಿ ನಿಮ್ ದುಡ್ಡಲ್ಲಿ ಸಾಧ್ಯನೇ ಇಲ್ಲ ಲಾ ಅಂಡ್ ಆರ್ಡರ್ ಕೂಡ ನೀವು ಹಿಡಿತದಲ್ಲಿ ಇಟ್ಕೊಂಡಿರ್ಲಿಲ್ಲ ಈಗ ಹೊಸ ಸಿಎಂ ಬಂದ ಮೇಲೆ ಸ್ವಲ್ಪ ಬೆಟರ್ ಅನ್ನಿಸ್ತಾ ಇದೆ ಸ್ವಾತಂತ್ರ್ಯತೆ ಕಾಣ್ತಾ ಇದೆ ಹಾಗಂತ ಹೊಸ ಸಿಎಂ ನನ್ನನ್ನು ಅಂತ ತಿಳ್ಕೊಬೇಡಿ ಕಣ್ಣಿಗೆ ಕಂಡಿದ್ದು ಕಂಡಾಗಿ ಹೇಳೋದ್ರಲ್ಲಿ ತಪ್ಪಿಲ್ಲ ಒಂದು ಕಾನ್ಫಿಡೆನ್ಸ್ ಬರಬೇಕು ನೋಡಿ ಚಿಕ್ಕಪ್ಪ ಮಾಮ ದೊಡ್ಡಪ್ಪ ಏನಂದರೂ ಕೂಡ ಕೇರ್ ಮಾಡದೆ ಜೂಜ್ ನಿಂತೋಯ್ತು ಬಿಬಿಎಂಪಿ ರೂಲ್ ಬಂತು ಇನ್ನು ಕರ್ನಾಟಕದಾದ್ಯಂತ ಮರಗಳ ರಕ್ಷಣೆ ಆದರೆ ಕರ್ನಾಟಕದಲ್ಲಿ ಯಾವ ಕೊರೋನಾ ಎಂಟ್ರಾಗುತ್ತೋ ನೋಡೇ ಬಿಡೋಣ ಬುದ್ಧಿ ಇರಬೇಕು ರೀ ಬುದ್ಧಿ ಪ್ರತಿಯೊಂದರಲ್ಲೂ ಸುಖ ಎಷ್ಟಿದೆಯೋ ದುಃಖ ಅಷ್ಟಿದೆ ಇದು ವೇದದ ಮಾತು ನೀವು ಯಾವ ಧರ್ಮದ ಹೆಸರು ಹೇಳ್ಕೊಂಡು ಬಂದಿದ್ದೀರೋ ಆ ವೇದದ ಮಾತು ಹಾಗಾಗಿ ನೀವು ಮಾಡುವ ಹಣದಲ್ಲೂ ಸುಖ ಎಷ್ಟಿದೆಯೋ ದುಃಖ ಅಷ್ಟಿದೆ ಅನ್ನೋದು ಮರಿಬಿಡಿ ಜೈಲಲ್ಲಿ ಹೋಗಿ ಬಂದವನು ನಿಮ್ಮ ಎ ಸಿ ಮನೆಗಳಲ್ಲಿ ಕೆಲಸಗಾರನಾಗಿ ಸುಖ ಅನುಭವಿಸಬಹುದು ನಿಮ್ಮ ಎ ಸಿ ಮನೆ ಕಟ್ಕೊಂಡು ಐಷಾರಾಮಿ ಬಂಗ್ಲ ಕಟ್ಟಿಕೊಂಡಿರೋ ನೀವು ಮಾಡಿದ ತಪ್ಪಿಗೆ ಜೈಲಲ್ಲೋಗಿ ಕುತ್ಕೋಬೋದು ವಿಪರ್ಯಾಸ ಇದು ನಡೀತಾ ಇದೆ ಕಣ್ಣು ಮುಂದೆ ಯೋಚನೆ ಮಾಡಿ ಬದುಕಿದ್ರೆ ಬದುಕಣ್ಣ ಈ ರೀತಿ ಬದುಕು ನಾಚಿಕೆ ಕೆಟ್ಟ ಸ್ಟೇಟ್ಮೆಂಟ್ಸ್ ಎಲ್ಲ ಬಿಡಿ ನಿಮ್ಮ ನಿಮ್ಮ ನಾಚಿಕೆ ಆಗತ್ತೆ ಜನಗಳಿಗೆ ಯಾಕ್ರಪ್ಪ ನಾನು ತರಕಾರಿ ತಿಂದ ಎಷ್ಟು ವರ್ಷ ಆಯಿತು ಅನ್ನೋ ಥರ ಮಾಡ್ತಾ ಇದ್ದೀರಾ ನೀವು ಎಲ್ಲದರ ಬೆಲೆ ಹೆಚ್ಚು ಮಾಡಿಬಿಟ್ಟು ಯಾಕಂದ್ರೆ ಸಾಲ ತೀರಿಸ್ತಾ ಇದ್ದೀನಿ ಮಗವರು ನಿಮ್ಮ ತಂದೆ ನಿಮಗೆ ಏ ಆ ಹೊಸ ಬಟ್ಟೆ ಕೊಡ್ಸಪ್ಪ ಅಂದರೆ ಸಾಲ ತೀರಿಸ್ತಾ ಇದ್ದೀನಿ ಬಂಗಾರು ನಿಮ್ಮ ತಾತ ಮಾಡಿದ್ರು ಸಾಲ ತೀರಿಸ್ತಾ ಇದ್ದೀನಿ ಓ ಸಿಹಿ ತಿನ್ಸಪ್ಪ ಅಂದರೆ ಸಾಲ ತೀರಿಸ್ತಾ ಇದ್ದೀನಿ ಬಂಗಾರು ಕೊಡ್ಸೋಕ್ಕಾಗಲ್ಲ ಅಂತ ಹೇಳ್ತೀಯ ಸಿಟಿ ರವಿ ನಿನ್ನ ಮಗ ಐಸ್ ಕ್ರೀಮ್ ಕೇಳಿದ್ರೆ ಇಲ್ಲಪ್ಪ ನಿಮ್ಮ ಅಪ್ಪ ಸಾಲ ಮಾಡಿದ ನಮ್ಮ ಅಪ್ಪ ಸಾಲ ಮಾಡಿದರೆ ಆ ಸಾಲ ತೀರಿಸ್ತಾ ಇದ್ದೀನಿ ನಿನ್ಗೆ ಐಸ್ ಕ್ರೀಮ್ ಕೊಡ್ಸೋಕ್ಕಾಗಲ್ಲ ಶಾಲೆಗೆ ಸೇರಿಸಪ್ಪ ಅಂದರೆ ಸಾಲ ತೀರಿಸ್ತಾ ಇದ್ದೀನಿ ಬಂಗಾರು ನಮ್ಮ ತಾತ ತಂದೆ ಮಾಡಿರೋದು ಸಾಲ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತೀಯ ಆ ಸಿಟಿ ರವಿ ಇದು ನ್ಯಾಯನಪ್ಪ ನಿನಗೆ ಯಾಕೋ ಕುತ್ಕೊಳ್ತೀರಿ ಅಲ್ಲಿ ಕ್ವಶನ್ ಮಾಡ್ಕೊಳ್ಳಿ ನಿಮಗೆ ನೀವೇ ನ್ಯಾಯನ ಇದು ಧನ್ಯವಾದ ಅಹೋರಾತ್ರ